ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 2022-2023 ಅಂದರೆ ಬೆಳೆ ವಿಮೆ ಮಾಡಿಸಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ 16,000 ಕೋಟಿ ಬೆಳೆ ವಿಮೆ ಅಂದರೆ ಬಿಡುಗಡೆ ಮಾಡಲಾಗಿದೆ ಫ್ರೆಂಡ್ಸ್. ಯಾವ ರೀತಿ ನೀವು ನಿಮ್ಮ ಬೆಳೆ ವಿಮೆ ಯಾವ ರೀತಿ ಮಾಡಿಸಬೇಕು ಮತ್ತು ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿ ಕೊಡ್ತಕ್ಕ ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಅಂದರೆ ಫ್ರೆಂಡ್ಸ್, 16,000 ಕೋಟಿ ಬೆಳೆ ವಿಮೆ ಅಂದರೆ ಬಿಡುಗಡೆ ಮಾಡಲಾಗುತ್ತೆ ಅನ್ನಲಾಗುತ್ತದೆ ಫ್ರೆಂಡ್ಸ್. ಹಾಗಾಗಿ ನೀವು ಸದ್ಯದಲ್ಲೇ ಬೆಳೆ ವಿಮೆ ಮಾಡಿಸಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ರೈತರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಆತ್ಮೀಯ ರೈತ ಬಾಂಧವರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆದರೆ ಬೆಳೆ ಬೆಳೆದ ರೈತರು ತಮ್ಮ ಬೆಳೆ ಸುರಕ್ಷಿತವಾಗಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಅಡಿಯಲ್ಲಿ ಬೆಳೆಗಳಿಗೆ ವಿಮೆ ಮಾಡಿಸಿಕೊಳ್ಳುತ್ತಾರೆ ಮತ್ತು ಸರ್ಕಾರವು ಅಥವಾ ವಿಮಾ ಕಂಪ್ನಿಗಳವರ ಅವರಿಗೆ ಹಣವನ್ನು ಕೂಡ ನೀಡುತ್ತಾರೆ. ಹಣವನ್ನು ನೀಡಬೇಕಾದರೆ ಪ್ರಕೃತಿ ವಿಕೋಪ ಅಥವಾ ರೋಗಗಳಿಂದ ಹಾನಿ ಆಗಿರಬಹುದು. ಇದರಿಂದ ಬೆಳೆ ವಿಮೆ ಪ್ರತಿ ರೈತರು ಖಾತೆಗೆ ಜಮೆ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ಹಣ ಕೂಡ ಬಿಡುಗಡೆ ಮಾಡಲಾಗುತ್ತೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ಹಾಗೆ ಬೆಳೆ ವಿಮೆ ಮಾಡಿಸಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ 2023 ಬೆಳೆ ವಿಮೆ ಮಾಡಿಸಿಕೊಂಡ್ರೆ ಖಂಡಿತ ನಿಮಗೆ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ 16,000 ಕೋಟಿ ಹಣವನ್ನು ಈ ವರ್ಷದ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ಅಡಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಮೀಸಲಿಡಿದೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ಅದನ್ನು ಮೀಸಲಿಸಿ ಇದೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ಆದರೆ ಪ್ರಸ್ತುತವಾಗಿ ಅದರ ಈ ವರ್ಷ ರೈತರು ಮಾಡುವ ಬೆಳೆ ವಿಮೆಗೆ ಸುಲಭವಾಗಿ ಹಣ ಕೂಡ ಪ್ರಕಟಿತವಾಗಿದೆ. ನೋಡಿ ಫ್ರೆಂಡ್ಸ್, ಅಂದರೆ ಅದಕ್ಕಾಗಿ ಮುಂದಿನ ವರ್ಷವೂ ಕೂಡ ಸ್ವಲ್ಪ ಮಟ್ಟಿಗೆ ಏನಾದರೂ ಬೆಳೆ ಹಾನಿ ಆದರೆ ಮತ್ತೆ ಬೆಳೆ ವಿಮೆ ಮತ್ತೆ ಆಗುವ ಸಾಧ್ಯತೆ ಇದೆ ಫ್ರೆಂಡ್ಸ್. ಅಂದರೆ ಬೆಳೆ ವಿಮೆ ಜಮೆ ಆಗುವ ಸಾಧ್ಯತೆ ಇದೆ ಫ್ರೆಂಡ್ಸ್, ತುಂಬ ಇದೆ ಫ್ರೆಂಡ್ಸ್. ಹಾಗಾಗಿ ಪ್ರತಿಯೊಬ್ಬರು ರೈತರು ತಮ್ಮ ಬೆಳೆಗಳಿಗೆ ಸೂಕ್ತವಾಗಿ ಬೆಳೆ ಸಮೀಕ್ಷೆ ಜೊತೆಗೆ ಬೆಳೆ ವಿಮೆ ಮಾಡಿಸಿದರೆ ಬೆಳೆ ಹಾನಿ ಆದರೂ ರೈತರಿಗೆ ಸ್ವಲ್ಪ ಮಟ್ಟಿಗೆ ಹಣ ಕೂಡ ಸಹಾಯವನ್ನು ಪಡೆದುಕೊಳ್ಳಬಹುದು ಎಂದು ಹೇಳಲಾಗಿದೆ ಫ್ರೆಂಡ್ಸ್. ಹಾಗೆ ಬೆಳೆ ವಿಮೆ ಕೂಡ ಮಾಡಿಸಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. 2023 ಬೆಳೆ ವಿಮೆ ಮಾಡಿಸಿಕೊಳ್ಳಿ ಫ್ರೆಂಡ್ಸ್. ನೀವು ರೈತರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಕಳೆದ ಬಾರಿ ಬೆಳೆ ವಿಮೆಗೆ ಎಷ್ಟು ಹಣ ಖರ್ಚಾಗಿದೆ? ಕಳೆದ ವರ್ಷದಲ್ಲಿ 1,500 ಕೋಟಿ ಹಣವನ್ನು ಕೇಂದ್ರ ಸರ್ಕಾರವು ಬೆಳೆ ವಿಮೆಗಾಗಿ ಮೀಸಲಾಗಿತ್ತು ಫ್ರೆಂಡ್ಸ್. ಆದರೆ ಈ ವರ್ಷದ ಹೆಚ್ಚಿಗೆ ಹಣ ಖರ್ಚಾಗಬಹುದು, ಆದರೆ 18,000 ಕೋಟಿ ಹಣವನ್ನು ಖರ್ಚಾಗಬಹುದು ಎಂದು ನಿರೀಕ್ಷಿಸಿ ಮಾಡಲಾಗಿದೆ ಫ್ರೆಂಡ್ಸ್. ಅದಕ್ಕಾಗಿ ಹೆಚ್ಚಿನ ಹಣ ನಿಗದಿ ಮಾಡಲಾಗಿದೆ ಮತ್ತು ವರ್ಷದಂತೆ ಅದರ ಕಳೆದ ವರ್ಷದಲ್ಲಿ 3,000 ಕೋಟಿ ಹಣವನ್ನು ಇನ್ನೂ ಬಾಕಿ ಉಳಿದಿದೆ. ಆದರೆ ರಾಜ್ಯ ಸರ್ಕಾರದಲ್ಲಿ ಹಣ ಇದೆ, ಇದನ್ನು ಎರಡೂ ರಾಜ್ಯಗಳ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಂಚಿಕೊಳ್ಳುತ್ತವೆ ಎಂದು ಪ್ರಸ್ತುತ ಸಾಲಿನಲ್ಲಿ 18,000 ಕೋಟಿ ಹಣವನ್ನು ಬೆಳೆ ವಿಮೆಗಾಗಿ ಮೀಸಲಿಡಿದೆ ಎಂದು. ಹೀಗಾಗಿ ಹೆಚ್ಚು ಜನರಿಗೆ ಇದರ ಸದುಪಯೋಗವಾಗಲಿದೆ ಫ್ರೆಂಡ್ಸ್. ನೀವು ರೈತರಾಗಿದ್ದರೆ ಬೆಳೆ ವಿಮೆ ಮಾಡಿಸಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಬೆಳೆ ವಿಮೆ 2023 ಮಾಡಿಸಿಕೊಂಡ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗುತ್ತೆ ಫ್ರೆಂಡ್ಸ್. ನೀವು ರೈತರಾಗಿದ್ದರೆ ಬೆಳೆ ವಿಮೆ ಮಾಡಿಸಿ ಇತರ ಸದುಪಯೋಗವನ್ನು ಬಳಸಿಕೊಳ್ಳಬಹುದು ಫ್ರೆಂಡ್ಸ್. ರೈತರು ಸಾಕಷ್ಟು ರೈತರು ಈಗ ಬೆಳೆ ವಿಮೆ ಕೂಡ ಮಾಡಿಸಿಲ್ಲ ಫ್ರೆಂಡ್ಸ್. ಅಂಥವರಿಗೆ ಸ್ವಲ್ಪ ದಿನ ಮಾತ್ರ ದಿನಗಳು ಬಾಕಿ ಉಳಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಾಕಷ್ಟು ರೈತರು ಬೆಳೆ ವಿಮೆ ಮಾಡಿಸಿಕೊಳ್ಳಿ ಫ್ರೆಂಡ್ಸ್. ಸಾಕಷ್ಟು ದಿನಗಳಲ್ಲಿ ಮಾತ್ರ ಅಂದರೆ ಸ್ವಲ್ಪ ದಿನಗಳು ಮಾತ್ರ ಉಳಿದಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನೆರಡು ಮೂರು ದಿನಗಳಲ್ಲಿ ನೀವು ಬೆಳೆ ವಿಮೆ ಮಾಡಿಸಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಬೆಳೆ ವಿಮೆ ಮಾಡಿಸಿದರೆ ಫ್ರೆಂಡ್ಸ್ ಈ ವಿಡಿಯೋ ತಳಗೆ ಎಸ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಒತ್ತಿ ನಾವು ಹೊಸ ವಿಡಿಯೋ ಹಾಕಿ ಬೇಗ ಪಡೆದುಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.